ಕೆಲಸಕ್ಕೆ ರೆಡಿಯಾಗಿದೆ ಆ ಮೆಷಿನ್. ಗ್ರಾಮೀಣ ಭಾರತಕ್ಕೆ ಕರ್ನಾಟಕದಿಂದ ದೊಡ್ಡ ಕೊಡುಗೆ. ಕಟ್ಟಿಗೆಯಿಂದ ಹೊಗೆ ಮುಕ್ತ ಅಡುಗೆ ಮಾಡೋಕೆ ಸಾಧ್ಯ. ಯಾವುದು ಆ ಮೆಷಿನ್? ಏನದರ ಸ್ಪೆಷಾಲಿಟಿಗಳು? ಇದೇ ಹೊತ್ತಿನ ವಿಶೇಷ ಹೊಗೆ ಮುಕ್ತ ಮ್ಯಾಜಿಕ್. ಅದೊಂದು ಪರಿಸರ ಮಾಲಿನ್ಯಕ್ಕೆ ಕಡಿವಾಣ ಹಾಕುವಂತ ಸಾಧನ. ಹೆಮ್ಮೆಯ ವಿಚಾರ ಅಂದ್ರೆ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗಿದ್ದು ನಮ್ಮ ರಾಜ್ಯದಲ್ಲಿ ಅಳವಡಿಸಲಾಗಿದೆ. ದೇಶದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಆ ಮೆಷಿನ್ ಇದ್ರೆ ನಮ್ಮ ದೇಶ ಹೊಗೆ ಮುಕ್ತವಾಗುವುದರಲ್ಲಿ ಸಂದೇಹವಿಲ್ಲ. ಅಷ್ಟಕ್ಕೂ ಏನದು ಮೆಷಿನ್? ಅದರಿಂದ ಪರಿಸರ ಸಂರಕ್ಷಣೆ ಹೇಗಾಗುತ್ತೆ? ಆ ಟೆಕ್ನಾಲಜಿಯ ಸೀಕ್ರೆಟ್ ಏನು ಅಂತ ಈಗ ತೋರಿಸ್ತೀವಿ ನೋಡಿ. ತಾಲೂಕಿನ ನಿಡಸೋಸಿ ಗ್ರಾಮದಲ್ಲಿರೋ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಈ ಭಾಗದ ಅತಿ ದೊಡ್ಡ ಮಠ. ಈ ಮಠದಲ್ಲಿ ನಿತ್ಯವೂ ಅನ್ನದಾಸೋಹ ನಡೆಯುತ್ತೆ. ನಿತ್ಯ 1-2 ಸಾವಿರ ಜನರಿಗೆ ಊಟ ಉಣಬಡಿಸಲಾಗುತ್ತೆ. ಹಲವರಿಗೆ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಅನ್ನೋ ವಿಚಾರ ಮಾತ್ರ ಗೊತ್ತಿತ್ತು. ಮಠದಲ್ಲಿ ನೀಡುವ ರೊಟ್ಟಿ ತಿಂದು ಸೂಪರ್ ಅಂತ ಮಾತ್ರ ಹೇಳ್ತಿದ್ರು. ಆದ್ರೆ ಅದರ ಹಿಂದೆ ಇರೋ ಶ್ರಮ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಮಹಿಳೆಯರಿದ್ದಾರೆ. ಈ ಮಹಿಳೆಯರು ಹೊಗೆ ಹೊರಸೂಸುವ ಒಲೆಯ ಮುಂದೆ ಕುಳಿತುಕೊಂಡು ರೊಟ್ಟಿ ಮಾಡಬೇಕಿತ್ತು. ನಿಜಕ್ಕೂ ಅದೊಂದು ತ್ರಾಸದ ಕೆಲಸ ಮತ್ತು ಅನಾರೋಗ್ಯ ಆಮಂತ್ರಣ ನೀಡುವ ಕೆಲಸವೂ ಹೌದು. ಜೊತೆಗೆ ವಾಯು ಮಾಲಿನ್ಯವನ್ನ ದುಪ್ಪಟ್ಟು ಮಾಡುವ ಅಡುಗೆ ಪ್ರಕ್ರಿಯೆಯೂ ಹೌದು. ಆದ್ರೀಗ ಈ ಮಠದಲ್ಲಿ ಈ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಇದೊಂದು ಮ್ಯಾಜಿಕ್ ಆಗಿಬಿಟ್ಟಿದೆ. ಅಡುಗೆ ಮನೆಗೆ ಆಗಮಿಸಿದ್ರೆ ಹೊಗೆಯೇ ಇಲ್ಲ. ಕಿಚನ್ ರೂಮ್ ಕಂಪ್ಲೀಟ್ ಹೊಗೆ ಮುಕ್ತವಾಗಿದೆ. ಇಲ್ಲಿ ರೊಟ್ಟಿ ತಟ್ಟುವ ಮಹಿಳೆಯರು ನಿರಾಳರಾಗಿದ್ದಾರೆ. ಮೊದಲಿಗಿಂತಲೂ ಹೆಚ್ಚೇ ರೊಟ್ಟಿ ಸಿದ್ಧಪಡಿಸುತ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಇಲ್ಲಿ ಸ್ಥಾಪಿತವಾಗಿರೋ ಈ ಚಮತ್ಕಾರಿ ಮೆಷಿನ್ ಗ್ಯಾಸಿಫೈಯರ್. ಅಡುಗೆ ಮನೆ ಹೊಗೆ ಮುಕ್ತವಾಗಿದೆ. ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಈಗ ಸಾಧ್ಯವೇ ಇಲ್ಲ. ರಾಶಿ ರಾಶಿ ಕಟ್ಟಿಗೆಯನ್ನು ಬಳಸುವ ಅಗತ್ಯವೂ ಈಗಿಲ್ಲ. ಇದೆಲ್ಲ ಸಾಧ್ಯವಾಗಿರೋದು ಈ ಗ್ಯಾಸಿಫೈಯರ್ ಮೆಷಿನ್ ನಿಂದ ಅನ್ನೋದೇ ಇಂಟ್ರೆಸ್ಟಿಂಗ್. ಹೌದು, ಕಳೆದ ಮಹಾಶಿವರಾತ್ರಿಯಂದು ಅಳವಡಿಸಿರುವ ಈ ಮೆಷಿನ್ ನಿಂದ ಬದಲಾವಣೆಯಾಗಿದೆ. ನಮ್ಮ ಹೆಣ್ಣುಮಕ್ಕಳಿಗೆ ಬಹಳ ಕಟ್ಟಿಗೆ ಉರಿಯೋದು, ನಮಗೂ ಕಟ್ಟಿಗೆ ಹೆಚ್ಚಿ ಉರುವಲು ಸಿಗುತ್ತಾ ಇಲ್ಲ, ಬಹಳ ಸಮಸ್ಯೆ ಅದು. ಇದು ಮತ್ತೆ ಇದೆಲ್ಲ ಆದ್ರೆ ಬಹಳ ಚಲೋ ಆಗುತ್ತೆ ಅಂತ ಹೆಣ್ಮಕ್ಳಿಗೆ ಒಲಿಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಮತ್ತೆ ಅವರೇ ಅದಕ್ಕೆಲ್ಲ ಐಡಿಯಾ ಕೊಟ್ರು. ಮತ್ತೆ ಅವ್ರ ಶಿಷ್ಯರೇ ಇಲ್ಲೇ ನಮ್ಮ ನಡೆಸೋಸಿ ಒಳಗ ಒಲಿ ತಯಾರು ಮಾಡಿರೋ ಕಚ್ಚಾ ಒಲಿ, ಅದು ಸಕ್ಸಸ್ ಆಗ್ತಿಲ್ಲ. ಈಗ ಹೆಣ್ಮಕ್ಳಿಗೂ ಬಹಳ ಖುಷಿ ಆಗಿದೆ, ಜನರಿಗೂ ಬಹಳ ಖುಷಿ ಆಗಿದೆ, ಮಠಕ್ಕೂ ಉಳಿತಾಯ ಆಗಿದೆ. ಅದಾಗೆ ಇಲ್ಲೊಂದು ಬಹುಮುಖ್ಯವಾದ ವಿಷಯವನ್ನ ನಿಮಗೆ ಹೇಳಲೇಬೇಕು. ಅದೇನಂದ್ರೆ ನಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿ ಗ್ಯಾಸಿಫೈಯರ್ ಟೆಕ್ನಾಲಜಿಯ ಸಹಾಯದಿಂದ ದೊಡ್ಡ ಮಟ್ಟದಲ್ಲಿ ಅಡುಗೆ ತಯಾರಿಸಲಾಗ್ತಿದೆ. ದೇಶದಲ್ಲಿ ಈ ಮಷಿನ್ ಅಳವಡಿಸಿಕೊಂಡ ಪ್ರಥಮ ಮಠ ನಿಡಸೋಸಿ ಅಂತ ಹೇಳಲಾಗ್ತಿದೆ. ಕಳೆದ ಹಲವು ವರ್ಷಗಳಿಂದ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಡೊಮೆಸ್ಟಿಕ್ ಆಗಿ ಗ್ಯಾಸಿಫೈಯರ್ ತಂತ್ರಜ್ಞಾನದ ಒಲೆಗಳಲ್ಲಿ ಅಡುಗೆ ಮಾಡಲಾಗ್ತಿತ್ತು. ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗ್ಯಾಸಿಫೈಯರ್ ತಂತ್ರಜ್ಞಾನದ ಬಳಕೆ ಮಾಡಿರೋದು ಈ ಮಠದಲ್ಲಿಯೇ ಮೊದಲು. ವಿಜಯಪುರ ಮೂಲದ ಸಿಎಂ ಶಿವಯೋಗಿ ಮಠ ಹಾಗೂ ಉಮೇಶ ಕುಲಕರ್ಣಿ ಎಂಬ ಸ್ನೇಹಿತರು ಆವಿಷ್ಕರಿಸಿದ ಯಂತ್ರವೇ ಗ್ಯಾಸಿಫೈಯರ್. ಮುಂಚೆ ಕಟ್ಟಿಗೆ ಸುಡುವಾಗ ಎಲ್ಲ ಕಾರ್ಬನ್ ಹೊರಗೆ ಹೋಗ್ತಾ ಇತ್ತು, ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪೇ ಕಪ್ಪು. ನಾವು ಹೇಳ್ತಾ ಇದ್ದೇವೆ ಪರಿವಾಹ ಪೊಲ್ಯೂಷನ್ ಕಡಿಮೆ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಇದರಲ್ಲಿ ಯಾವುದು ಪೊಲ್ಯೂಷನ್ ಹೋಗೋದಿಲ್ಲ, ಕಾರ್ ಒಳಗಡೆನೆ ಇದು ಒಂದು ಕೆಮಿಕಲ್ ರಿಯಾಕ್ಷನ್ ಆಗತ್ತೆ, ಆ ರಿಯಾಕ್ಷನ್ ಇಂದ ಗ್ಯಾಸ್ ನಾವು ಫಿಲ್ಟರ್ ತೂ ತಗೋತೇವೆ. ಏನು ಪ್ರೆಷರ್ ಇಲ್ಲ ಇದರಲ್ಲಿ, ಪ್ರೆಷರ್ ಮಾಡೋದೇನೇ ಇಲ್ಲ, ಹೇಗೆ ತಯಾರಾಗುತ್ತೆ ಅದೇ ಲೋ ಪ್ರೆಷರ್ ನಲ್ಲಿ ನಾವು ಗ್ಯಾಸ್ ಸಪ್ಲೈ ಮಾಡ್ತೇವೆ ಪೈಪ್. ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ವಿಕೋಪ ಹಾಗೂ ಪರಿಸರ ಮಾಲಿನ್ಯ ಹೆಚ್ಚಳವಾಗ್ತಿದೆ. ವಾಯು ಮಾಲಿನ್ಯ, ಆಮ್ಲ ಮಳೆ, ತಾಪಮಾನ ಹೆಚ್ಚಳದಿಂದಾಗಿ ನಿಸರ್ಗದಲ್ಲಿ ಅಸಮತೋಲನ ಹೆಚ್ಚಳವಾಗ್ತಿದೆ. ಇದಕ್ಕೆ
ಬದಲಿಗೆ ಪ್ರಕೃತಿಗೆ ವಿರುದ್ಧವಾದ ಆವಿಷ್ಕಾರಗಳೇ ಕಾರಣ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಸರ್ಗದ ಮೇಲೆ ನೆಗೆಟಿವ್ ಪರಿಣಾಮ ಬೀರದ ಸುಲಭವಾಗಿ ಸಿಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಡುಗೆ ಅನಿಲ ತಯಾರಿಸುವ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಆವಿಷ್ಕಾರವಾದ ತಂತ್ರಜ್ಞಾನವೇ ಗ್ಯಾಸಿಫೈಯರ್. ಅಲ್ಪವಾಗಿ ಕಟ್ಟಿಗೆ ಉಪಯೋಗಿಸಿ ಅನಿಲ ತಯಾರಿಸುವ ತಂತ್ರಜ್ಞಾನವೇ ಗ್ಯಾಸಿಫೈಯರ್. ಈ ಪ್ರಯೋಗ ನಿಡಸೋಸಿ ಮಠದಲ್ಲಿ ಸಕ್ಸಸ್ ಆಗಿದೆ. ಈ ಮೂಲಕ ನಿಡಸೋಸಿಯ ಮಠವು ಮಹಾ ಬದಲಾವಣೆಯೊಂದಕ್ಕೆ ಸಾಕ್ಷಿಯಾಗಿದೆ. ಗ್ಯಾಸ್ ಮಾಡಿ ಎಲ್ಲ ಚಲೋ ಐತ್ರಿ, ನಮಗ ಏನ್ ತ್ರಾಸ ಆಗಂಗಿಲ್ರಿ. ಕಟ್ಟಿಗೆ ಮ್ಯಾಗ ಎಲ್ಲ ಚಲೋ ಆಗೈತ್ರಿ, ಏನ್ ಬಗೆ ಏನ್ ಆಗಂಗಿಲ್ರಿ. ಮತ್ ಊರಲ್ಲೂ ಕಟ್ಟಿಗೆ ಬಾಳ ಹತ್ತಿದ್ರು, ಈ ಕಟ್ಟಿಗೆನು ಏನ್ ಬಾಳ ಹತ್ತಾನಿಲ್ರಿ. 5 kg ಕಟ್ಟಿಗೆ ಆದ್ರೆ ಆಚೆ ಕಡೆ 4 ಅಲ್ಲಿ ಇಲ್ಲಿ 3 ಅಲ್ಲಿ 7 ಅಲ್ಲಿ ನಡೀತಾವ. ಮತ್ತೆ ಆರೋಗ್ಯಕ್ಕೂ ಎಲ್ಲ ಚಲೋ ಆಗೈತ್ರಿ. ಗ್ಯಾಸಿಫೈಯರ್ ಟೆಕ್ನಾಲಜಿಯಲ್ಲಿ ನೋಡೋಕೆ ಸಿಂಪಲ್ ಅಂತ ಅನಿಸುತ್ತೆ. ಆದ್ರೆ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವಲ್ಲಿ ಇಬ್ಬರು ವ್ಯಕ್ತಿಗಳ ಶ್ರಮ ಅಗಾಧವಾಗಿದೆ. ಅವರಿಬ್ಬರ ಸತತ ಪರಿಶ್ರಮದಿಂದ ಇಂದು ನಿಡಸೋಸಿ ಮಠದ ಅಡುಗೆ ಮನೆ ಹೊಗೆ ಮುಕ್ತವಾಗಿದೆ. ಹಾಗಾದ್ರೆ ಈ ವಿನೂತನ ಯಂತ್ರ ನಿರ್ಮಾಣವಾಗಿದ್ದು ಹೇಗೆ, ಈ ಟೆಕ್ನಾಲಜಿಯ ಸೀಕ್ರೆಟ್ ಏನು ಅಂತ ತಿಳಿದುಕೊಳ್ಳಲೇಬೇಕು. ಗ್ಯಾಸಿಫೈಯರ್ ಟೆಕ್ನಾಲಜಿ ವರ್ಲ್ಡ್ ವಾರ್ II ಸಮಯದಲ್ಲಿ ಆವಿಷ್ಕಾರವಾದಿತು. ಆದರೆ ಆ ತಂತ್ರಜ್ಞಾನವನ್ನ ಜಾರಿಗೆ ತರಲು ಸಾಕಷ್ಟು ತಾಂತ್ರಿಕ ದೋಷಗಳಿತ್ತು. ಆ ಎಲ್ಲಾ ದೋಷಗಳನ್ನ ಸರಿಪಡಿಸಿ ಕಮ್ಯುನಿಟಿ ಲೆವೆಲ್ ನಲ್ಲಿ ಅಳವಡಿಸಿದ ಕೀರ್ತಿ ಆ ಇಬ್ಬರು ಸ್ನೇಹಿತರಿಗೆ ಸಲ್ಲಬೇಕು. ಹಾಗಾದ್ರೆ ಆ ಸ್ನೇಹಿತರು ಈ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಿದ್ದು ಹೇಗೆ ಅನ್ನೋ ಸ್ಟೋರಿ ಇಲ್ಲಿದೆ. ಸಿಎಂ ಶಿವಯೋಗಿ ಮಠ ಮತ್ತು ಉಮೇಶ್ ಕುಲಕರ್ಣಿ, ಈ ಗ್ಯಾಸಿಫೈಯರ್ ಟೆಕ್ನಾಲಜಿ ಹಿಂದಿನ ರೂವಾರಿಗಳು. ಈ ಯಂತ್ರ ಇವರಿಬ್ಬರ ಕನಸಿನ ಕೂಸು. ಈ ಸ್ನೇಹಿತರಿಂದಲೇ ಈ ಗ್ಯಾಸಿಫೈಯರ್ ಟೆಕ್ನಾಲಜಿ ಸಕ್ಸಸ್ ಆಗಿದೆ. ಪರಿಸರ ಸಂರಕ್ಷಣೆಯ ಹೆಜ್ಜೆಯಲ್ಲಿ ಈ ಟೆಕ್ನಾಲಜಿ ಹೆಚ್ಚು ಉಪಯೋಗಕಾರಿಯಾಗಬಲ್ಲದು ಅಂತ ಈ ಜೋಡಿ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದೆ. ನಿಮಗೆ ಗೊತ್ತಾ, ಇವರಿಬ್ರು ಕಳೆದ 7 ವರ್ಷಗಳಿಂದ ಗ್ಯಾಸಿಫೈಯರ್ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಿದ್ರು. ಗ್ಯಾಸಿಫೈಯರ್ ಅನ್ನೋ ಕಾನ್ಸೆಪ್ಟ್ ವರ್ಲ್ಡ್ ವಾರ್ II ಇದ್ರೂ ಕೂಡ ಅನೇಕ ತಾಂತ್ರಿಕ ದೋಷಗಳಿದ್ದವು. ಇದರ ಬಳಕೆಗೆ ಅನೇಕ ಅಡೆತಡೆಗಳಿದ್ದವು. ಈ ತಂತ್ರಜ್ಞಾನ ಜನರಿಗೆ ತಲುಪಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವರಿಬ್ಬರು ಸಾಕಷ್ಟು ಶ್ರಮ ವಹಿಸಿದ್ರು. ವರ್ಷಾನುಗಟ್ಟಲೆ ಕಷ್ಟಪಟ್ಟು ಈ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿದರು. ಅಪ್ ಡ್ರಾಫ್ಟ್ ಗ್ಯಾಸಿಫೈಯರ್, ಡೌನ್ ಡ್ರಾಫ್ಟ್ ಗ್ಯಾಸಿಫೈಯರ್, ಮಿಕ್ಸ್ಡ್ ಗ್ಯಾಸಿಫೈಯರ್, ಹಿಂಗೆಲ್ಲ ಇದು ವರ್ಲ್ಡ್ ವಾರ್ II ಕಂಟಿನ್ಯೂ ಆದ ಟೆಕ್ನಾಲಜಿ ಅದು ಗ್ಯಾಸಿಫೈಯರ್ ಟೆಕ್ನಾಲಜಿ. ಖರೆ ಅದು ಇಷ್ಟು ಸಕ್ಸಸ್ಫುಲ್ ಆಗಿಲ್ಲ, ಯಾಕಂದ್ರೆ ಅದ್ರಾಗ ಕೆಲವೊಂದು ಮೂಲಭೂತ ಕೆಲವೊಂದು ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ಸ್ ಯಾರಿಗೂ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಆಮೇಲೆ ಇಷ್ಟು ಮೈಕ್ರೋ ಲೆವೆಲ್ನಾಗ ಇಷ್ಟು ಫೂಲ್ ಪ್ರೂಫ್ ಗ್ಯಾಸಿಫೈಯರ್. ನೀವು ನೋಡ್ತಿರೋ ಮಷಿನ್ ಸುಖಾಸುಮ್ಮನೆ ಆವಿಷ್ಕಾರಗೊಂಡಿದ್ದಲ್ಲ, ಇದಕ್ಕೂ ಮುನ್ನ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಮಯದಲ್ಲಿ 4-5 ಮಷಿನ್ ತಯಾರಾಗಿದೆ. ಆದ್ರೆ ತಾಂತ್ರಿಕ ದೋಷಗಳು ಸಂಪೂರ್ಣ ಸರಿಯಾಗದ ಹಿನ್ನೆಲೆಯಲ್ಲಿ ಅವೆಲ್ಲವೂ ಟ್ರಯಲ್ ಅಂಡ್ ಎರರ್ ಆದವಷ್ಟೇ. ಕೇವಲ R&Dಗೆ 20-25 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ. ಒಂದಷ್ಟು ಮಷಿನ್ ತಯಾರಿಸಿದ್ರು ಅದ್ಯಾಕೋ ಇವರಿಗೆ ತೃಪ್ತಿ ನೀಡಲಿಲ್ವಂತೆ. ಹೀಗಾಗಿ ಕೊನೆಗೆ ಇಲ್ಲಿ ಸ್ಥಾಪಿಸಲಾಗಿರುವ ಮಷಿನ್ ರೆಡಿ ಮಾಡಿದ್ರಂತೆ. ಇದನ್ನ ಮಾಡೋ ಸಲುವಾಗ ಮಾಡೋ ತನಕ ನಾವೊಂದು 4-5 ಮಷಿನ್ ಟ್ರಯಲ್ ಇಷ್ಟು ದೊಡ್ಡ ದೊಡ್ಡ ಮಷಿನ್ ಮಾಡಿ ನಾವು ಅದನ್ನ ವೇಸ್ಟ್ ಮಾಡ್ಬೇಕಾಗ್ತದೆ. ಆಕ್ಚುಲಿ ಅದು ವೇಸ್ಟ್ ಅಲ್ಲ, ಅದು ಟ್ರಯಲ್ ಅಂಡ್ ಎರರ್ ಅದು ಕಾಸ್ಟ್ ಇರ್ತದೆ. ಒಂದೊಂದು ಮಷಿನ್ ಮಾಡ್ಲಿಕ್ಕೆ ನಮ್ R&D ಕಾಸ್ಟ್ ನಮ್ದು 3 ಲಕ್ಷದ ಕಾಸ್ಟ್ ಇರ್ತದೆ. ಅಂದ್ರೆ ಏನೂ ಉಪಯೋಗ ಇರಲಾರ್ದೆ ನಾವು 20-25 ಲಕ್ಷ ಖರ್ಚು ಮಾಡಿದ್ವಿ. ಆಮೇಲೆ ಅದು ನಡೆಸೋಶಿಗೆ ಮಷಿನ್ ಕೊಡೋದಿತ್ತು, ಅದು ಒಂದು ಕಂಪ್ಲೀಟ್ ಮಷಿನ್ ದೊಡ್ಡ ತಯಾರು ಮಾಡಿದ್ವಿ. ಆಮೇಲೆ ತಯಾರು ಮಾಡಿ ಅದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಅದನ್ನು ಬಾಜು ಕೆಟ್ಟು ಮತ್ತೊಂದು ಮಷಿನ್ ತಯಾರು ಮಾಡಿದ್ವಿ. ಅಂದ್ಹಾಗೆ ಈ ಟೆಕ್ನಾಲಜಿಯಿಂದ ಹೇಗೆ ಗ್ಯಾಸ್ ಉತ್ಪಾದನೆಯಾಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಈ ಮಷಿನ್ ಆವಿಷ್ಕಾರ ಮಾಡಿದ ಈ ಉಮೇಶ್ ಮತ್ತು ಶಿವಯೋಗಿ ಅವರಿಗೆ ನಮ್ಮ ದೇಶದ ರೈತರಿಗೆ ಸಹಾಯವಾಗುವ ಒಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಬೇಕು ಅನ್ನೋ ಆಸೆ ಚಿಗುರಿತು. ಅವರಿಗೆ ವಿದ್ಯುಚ್ಛಕ್ತಿ ಮತ್ತು ಗ್ಯಾಸ್ ನೀಡಿದ್ರೆ ಅವರು ರಾಜರಾಗ್ತಾರೆ ಅನ್ನೋದನ್ನ ಮನಗಂಡ್ರು. ಆದ್ರೆ ಈ
ಇದು ರೈತರಿಗೆ ಸಿಗುವ ರಾ ಮೆಟೀರಿಯಲ್ ನಿಂದಲೇ ಆಗಬೇಕು ಅನ್ನೋದು ಬಹುಮುಖ್ಯವಾಗಿತ್ತು. ಇದೇ ಕಾರಣಕ್ಕಾಗಿಯೇ ಈ ಜೋಡಿ ಕಟ್ಟಿಗೆಯಿಂದ ಅಡುಗೆ ಅನಿಲ ಉತ್ಪಾದಿಸಬಹುದು ಅನ್ನೋದನ್ನ ಮನಗಂಡ್ರು. ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಆವಿಷ್ಕರಿಸಿದ ಮೆಷಿನ್ ಇದು. ಈ ಯಂತ್ರದೊಳಗಡೆ ಕಟ್ಟಿಗೆಗಳನ್ನ ಮೊದಲು ಹಾಕಬೇಕು, ಅದು ಒಳಗಡೆಯೇ ದಹನವಾಗುತ್ತೆ. ದಹನವಾದ ನಂತರ ರಾಸಾಯನಿಕ ಪ್ರಕ್ರಿಯೆಗಳು ನಡೆದು ಅಡುಗೆ ಅನಿಲ ಉತ್ಪಾದನೆಯಾಗುತ್ತೆ. ಈ ಅಡುಗೆ ಅನಿಲ ಕೊಳವೆಗಳ ಮೂಲಕ ಒಲೆಗೆ ರವಾನೆಯಾಗುತ್ತೆ. ಗ್ಯಾಸ್ ರಿಲೀಸ್ ಮಾಡಲು ವಾಲ್ವ್ಗಳನ್ನ ಫಿಕ್ಸ್ ಮಾಡಲಾಗಿದೆ. ವಾಲ್ವ್ ಆನ್ ಮಾಡಿದ್ರೆ ಅಡುಗೆ ಅನಿಲ ಕೊಳವೆಗಳ ಮೂಲಕ ಸಪ್ಲೈ ಆಗುತ್ತೆ. ಇನ್ನೊಂದು ಪ್ರಮುಖ ವಿಚಾರವೇನೆಂದ್ರೆ ಗ್ಯಾಸಿಫೈಯರ್ ಯಂತ್ರಕ್ಕೆ ಹೆಚ್ಚು ಹೆಚ್ಚು ಕಟ್ಟಿಗೆ ಹಾಕುವ ಅಗತ್ಯವಿಲ್ಲ. ಅಲ್ಪ ಪ್ರಮಾಣದಲ್ಲಿ ಕಟ್ಟಿಗೆಗಳನ್ನ ಹಾಕಿದ್ರೆ ಸಾಕಾಗುತ್ತೆ. ಅಂದ್ಹಾಗೆ ಕೆಲವೇ ಕೆಲವು ತಿಂಗಳ ಹಿಂದೆ ನಿಡಸೋಸಿ ಮಠಕ್ಕೆ ಉಮೇಶ್ ಮತ್ತು ಶಿವಯೋಗಿ ಮಠ ಆಗಮಿಸಿದ್ದರು. ಈ ವೇಳೆ ಮಹಿಳೆಯರು ಒಲೆಯಲ್ಲಿ ಅಡುಗೆ ಮಾಡುವುದನ್ನ ಕಂಡು ಬೇಸರಗೊಂಡಿದ್ದರು. ಅವತ್ತೇ ಅಲ್ಲಿನ ಮಹಿಳೆಯರಿಗೆ 4-5 ತಿಂಗಳಲ್ಲಿ ನಿಮ್ಮ ಕಷ್ಟಕ್ಕೆ ಮುಕ್ತಿ ನೀಡ್ತೀವಿ ಅಂತ ತಿಳಿಸಿದ್ರು. ಈ ಭರವಸೆ ಶಿವರಾತ್ರಿ ಹಬ್ಬದಂದು ಸಾಕಾರಗೊಂಡಿದೆ. ಕಟ್ಟಿಗೆ ಕಡಿಮೆ ಕಡಿಮೆ ಉರಿಯುತ್ತೆ. ಮುಂಚೆ 100 ಕಿಲೋ ಉರಿಯುತ್ತೆ, ಇವಾಗ 30-35 ಕಿಲೋದಲ್ಲಿ ನಮ್ಮ ಅಡಿಗೆ ಆಗಿ ಹೋಗುತ್ತೆ. ಆಮೇಲೆ ಒಂದು ಚೂರು ಸದ ಹೊಗೆ ಇರೋದಿಲ್ಲ. ಆಮೇಲೆ ಇದ್ರದ್ದು ಕಟ್ಟಿಗೆ ಉರಿದ ನಂತರ ಕೆಳಗಡೆ ಬೀರೋ ಕಾರ್ಬನ್ ಏನಿರುತ್ತಲ್ಲ ಅದು ಸದ ನಮ್ಗೆ ಯಾವುದು ವೇಸ್ಟ್ ಇಲ್ಲ. ಅದನ್ನು ಗೊಬ್ಬರ ಅಂತ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಟಾರ್ ಅಂತ ಕೆಳಗಡೆ ಬೀಳುತ್ತೆ, ಅದು ಆಯಿಲ್ ತರ ಬೀಳುತ್ತೆ. ಅದನ್ನ ಫಿಲ್ಟರ್ ನಲ್ಲಿ ಕೆಳಗಡೆ ಅದ್ ಬಿದ್ದ ನಂತರ ಅದನ್ನ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ಕೀಟನಾಶಕ ಔಷಧಿ ಅಂತ ನಾವು ಉಪಯೋಗಿಸಬಹುದು. ವಿಶೇಷ ಅಂದ್ರೆ ಶಿವರಾತ್ರಿಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರಿಗೆ ಇದೇ ಗ್ಯಾಸಿಫೈರ್ ನಿಂದ ಅಡುಗೆ ಮಾಡಲಾಗಿತ್ತು. ವಿಶೇಷ ಅಂದ್ರೆ ಗ್ಯಾಸಿಫೈರ್ ಅಳವಡಿಕೆಗೆ ಸ್ವಾಮೀಜಿಗಳ ಬೆಂಬಲವೂ ಇತ್ತು. ಆ ಪ್ರಾಜೆಕ್ಟ್ ಅನ್ನ ನಾವು ಮಾಡಿಕೊಡ್ತೇವೆ, ನೀವು ಸ್ವಲ್ಪ ಸಹಕಾರ ಕೊಡ್ರಿ ಅಂತ ಕೇಳಿದ್ರು ಶಿವಮಠರು ಮತ್ತು ನಮ್ಮ ಉಮೇಶ್ ಕುಲಕರ್ಣಿ ಅವ್ರು ಕೇಳಿದ್ರು. ಶಿವರಾತ್ರಿ ಬಂದು ಹುಗ್ಗಿ ಮಾಡಕ್ ಬರುತ್ತೆ ನೋಡ್ರಿ ಅಂತ ಹೇಳಿದವ್ರಿಗೆ, ನೀವು 2 ಚೀಲ ಹುಗ್ಗಿ ಬೇಕಾಗ್ತದೆ ನೋಡ್ರಿ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆ ಹುಗ್ಗಿ ಗಂಗಾಳವನ್ನಿಟ್ಟು ಕೆಳಗೆ ಒಂದು ಬರ್ನಲ್ಲಿ ಕೊಟ್ಟು ಅದನ್ನು ಪ್ರಯತ್ನ ಮಾಡಿದ್ರು. 2 ಚೀಲ ಹುಗ್ಗಿ ಆಗ್ತಕ್ಕಂಥ ವ್ಯವಸ್ಥೆಗಳು ಭಾಳ ಚಲೋ ಬಂತು, ಹೀಟು ಭಾಳ ಚಲೋ ಬಂತು, ಹಿಂಗಾಗಿ ಅದು ಭಾಳ ಒಳ್ಳೆ ಸಕ್ಸಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಭವಿಷ್ಯದಲ್ಲಿ ಈ ತಂತ್ರಜ್ಞಾನದ ಮೂಲಕವೇ ವಿದ್ಯುಚ್ಛಕ್ತಿ ತಯಾರಿಸುವ ಮೆಷಿನ್ ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿದೆ. ಈ ಜೋಡಿಯ ಈ ಪ್ರಯತ್ನ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಶಯ. ಹೊಗೆ ಮುಕ್ತ ಹಾಗೂ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಈ ತಂತ್ರಜ್ಞಾನ ಅತ್ಯಂತ ಉಪಯೋಗಕಾರಿ. ಈ ತಂತ್ರಜ್ಞಾನ ದೇಶದ ಎಲ್ಲೆಡೆಯೂ ಸಿಗುವಂತಾಗಬೇಕು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.